ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲವೀಡು ಗ್ರಾಮದಲ್ಲಿ ಗ್ಯಾಸ್ ರೀಫಿಲಿಂಗ್ ಮಾಫಿಯಾ ಜೋರಾಗಿದ್ದು ದೇವರಾಜ ಎಂಬ ಮನೆಯಲ್ಲಿ ಗ್ಯಾಸ್ ರೀಫಿಲಿಂಗ್ ದಂಧೆ ಜೋರಾಗಿದೆ. 25 ವರ್ಷದಿಂದ ಗ್ಯಾಸ್ ರೀಫಿಲಿಂಗ್ ದಂಧೆ ಮಾಡ್ತಾ ಇದ್ದ ದೊಡ್ಡ ದೊಡ್ಡ ಪ್ರಭಾವಿಗಳು ಇದರ ಹಿಂದೆ ಪ್ರಭಾವಿಗಳು ಇರಬಹುದು ಅಂತ ಹೇಳಲಾಗ್ತಿದೆ. ಹಳೆಬೀಡು ಗ್ರಾಮದ ಅಕ್ಕಪಕ್ಕದ ಮನೆಗಳಲ್ಲಿ ಇದು ರಾಜಾರೋಷವಾಗಿ ನಡೀತಾ ಇದೆ. ಅಷ್ಟಮಾತ್ ಏನೇನ ಏನೇನ ಪ್ರಾಬ್ಲಮ್ ಬರುತ್ತೆ ಜವಾಬ್ದಾರಿ ಯಾರು ಪ್ರಾಬ್ಲಮ್ ಬರೋದ್ರೆ ಮಾಡಕ್ ಹೋಗ್ತೀವಾ ಅಲ್ಲ ಎಲ್ಲ ಫೆಸಿಲಿಟಿ ಮಾಡ್ಕೊಂಡು ಈ ಜಾಗಕ್ಕೆ ಯಾಕೆ ಬರ್ತೀವಿ ಏರ್ ಪಾಸ್ ಆಗುತ್ತೆ ಏರ್ ಪಾಸ್ ಆದ್ರೆ ಮಾತ್ರ ಮಾಡಬಹುದು ಗ್ಯಾಸ್ ಇಂದ ಅಲ್ಲ ಆದ್ರೂ ಇದಕ್ಕೆಲ್ಲ ಪರ್ಮಿಷನ್ ತಮ್ಮತ್ತಾನೆ ಪರ್ಮಿಷನ್ ಇಲ್ಲ ಇದೇ ಬಿಸ್ನೆಸ್ ಮಾಡೋದ ಪರ್ಮಿಷನ್ ತಗೋ ಇದೇನ್ ಬಿಸ್ನೆಸ್ ಅಲ್ವಲ್ಲ ಏನಾದ್ರೂ ಕಾನೂನು ಅಲ್ಲಿ ಬಾಯಿರಲ್ವಣ್ಣ ಹಂಗಂತ ಎಲ್ಲರೂ ಮಾಡ್ಕೋತಿ ಎಮರ್ಜೆನ್ಸಿ ಗ್ಯಾಸ್ ಅಲ್ಲಿ ವಸ್ತುಗಳು ಲೈಟ್ ಬೇಕು ಯಾಕೆ ಅಂತಾನೆ ಪೊಲೀಸ್ ಬಂದ್ರೆ ಕಾಸು ಕೊಡ್ಬೇಕಾ ಕೆಲಸ ಮಾಡೋದು ನೀವು ಸಿಟಿ ಹಾಸನಲ್ಲೇನಾ ಸಂತೋರ್ ಅಲ್ಲಿ ಕಂಪ್ನಿ ಕೆಲಸ ಮಾಡೋದು ಅಲ್ಲ ಈ ಪೊಲೀಸ್ ಅವ್ರಿಗೆ ಮೋಸ್ಟ್ ಡೇಂಜರ್ ಅಲ್ವಾ ಅಣ್ಣ ಇವೆಲ್ಲ ತುಂಬೋದು ಅಪ್ಪ ಮೈಕ್ ಜಿಮ್ಮಂತದಲ್ಲ ಇದು ಕೆಪಾಸಿಟಿ ಏನಂದ್ರೆ ನಮಗೆ ಮಾತು ಮತ್ತೆ ಎಲ್ಲ ದುಡ್ಡತ್ತದಲ್ವಾ ಎಲ್ಲಿ ದೊಡ್ಡ ಆಗುತ್ತೆ 50 ರೂಪಾಯಿ ಸಿಗುತ್ತೆ 50 ರೂಪಾಯಿಗೆ ನಾವು ಬೇರೆ ಕೆಲಸ ಕಂಪ್ನಿ ಕೆಲಸ ಏನೋ ಎಮರ್ಜೆನ್ಸಿ ಬಿಟ್ಟು ತುಂಬಾ ಕಾಗುತ್ತ ಈ ಕೆಲಸ ಮಾಡಕ್ ಆಗಲ್ಲ 50 ರೂಪಾಯಿಗೆ ನಾವು ಅಲ್ಲೇ ದುಡಿತೀವಿ ಅದ್ರಲ್ಲಿ ಇದಕ್ಕೆ ರಿಸ್ಕ್ ಆನ್ ಮಾಡಕ್ ಹೋಗ್ತೇವೆ ಇದೇನು ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಇದರಲ್ಲಿ ಒಂದು ಉದ್ಯೋಗ ಕೊಟ್ಟಿತ್ತು ಅವಾಗ ಈಗಿಲ್ಲ ಅವಾಗ ಎಲ್ಲಾ ದೇಶಗಳಿಗೂ ನಮ್ಮ ಹಳೆ ಅಲ್ಲ ಒಟ್ಟಲ್ಲಿ ಇದು ಇವಾಗ ತುಂಬಂಗಿಲ್ವಲ್ವಾ ಕಾನೂನ ಬಾಹಿರ ಅಲ್ವಾ ಡೇಂಜರ್ ಅಲ್ವಾ ಈಗ ಹಾಸನ ಅಲ್ಲಿ ಯಾವ್ದೋ ಒಂದು ಯಾವ್ದೋ ಯಾವ್ದು ಹಾಸನ ಅಲ್ಲಿ ಆಗಿತ್ತು ಹಾಸನ ಒಂದು 15 ಡೇಸ್ ಆಗಿತ್ತು ಅದು ಏನ್ ಗೊತ್ತಾ ಈಗ ಯಾವ್ದಕ್ಕೆ ಆಗಲಿ ಗ್ಯಾಸ್ ಇದೆ ಫುಲ್ ಏರ್ ಪಾಸ್ ಆಗ್ಬೇಕು ಔಟ್ಡೋರ್ ಅಲ್ಲಿ ಇಟ್ಕೊಂಡು ಬೆಂಕಿ ಹತ್ತಿರ ಔಟ್ಡೋರ್ ಅಲ್ಲಿ ಇದ್ರೆ ಆಟೋಮೆಟಿಕ್ ಕಳಿಸ್ಬೋದು ಫೆಸಿಲಿಟಿ ಸಿಂಪಲ್ ಏನಂದ್ರೆ ಈ ಗ್ಯಾಸ್ ಅಷ್ಟು ಆದ್ರೂ ಡೇಂಜರ್ ಅಲ್ವಾ ನೋಡೋ ಡೇಂಜರ್ ಸಿಟಿ ಇಲ್ಲಿ ಇದೆ ನೋಡಿ ಇಲ್ಲಿ ಪಾಸ್ ಆಗುತ್ತೆ ಫುಲ್ ಗಾಳಿ ಇಲ್ಲಿ ನಾವು ಏನೇ ಗ್ಯಾಸ್ ಟೂರ್ ಆದ್ರೂ ಎಕ್ಸ್ಪೋರ್ಟ್ ಆಗುತ್ತೆ ಹೊರಗಡೆಗೆ ಫೈರ್ ಆಗಲ್ಲ ಅದೇ ಈ ಏರ್ ಪಾಸ್ ಆಗಿದ್ದ ಜಾಗದಲ್ಲಿ ಈ ಮನೆ ಒಳಗಾಗ್ಲಿ ಎಲ್ಲೇ ಆಗ್ಲಿ ಟೈಮ್ ಬೇಕಾದ್ರೂ ಅದು ಡೇಂಜರ್ ಯಾಕೆಂದ್ರೆ ಏರ್ ಪಾಸ್ ಆಗಲ್ಲ ಮೇನ್ ಏನು ಇದು ಫೆಸಿಲಿಟಿ ಗ್ಯಾಸ್ ಇದೆ ಗೊತ್ತಿದ್ದು ಲಿಕ್ವಿಡ್ ಇದೆ ಗ್ಯಾಸ್ ಅಲ್ಲ ಲಿಕ್ವಿಡ್ ಏನಾಗುತ್ತೆ ಏರಿಗೆ ಗ್ಯಾಸ್ ಇದ ಎಕ್ಸ್ಪೋರ್ಟ್ ಆಗುತ್ತೆ ಕೆಮಿಕಲ್ ಅದೇ ನಾವು ನಾವೇನ್ ಗೊತ್ತ ಹೇಳಿತು ಮೊನ್ನೆ ಯಾವ್ದ್ರಿ ಅದ ಲಾಸನ್ ಯಾವ್ದ್ರಿ ನಾವು ಪಾಯಿಂಟ್ ಕೊಡ್ತಿತ್ತು ಅಲ್ಲಿ ಪಾಯಿಂಟ್ ಕೊಡಿಸಿದಾಗ ತುಂಬಾ ಹೋಗಿದ್ ಏನಂದ್ರೆ ಅವರು ನಾವು ಏನಂದ್ರೆ ಗೊತ್ತಾ ಈ ತುಂಬಾಗೆಲ್ಲ ನಮ್ ಮೋಸ್ಟ್ ಡೇಂಜರ್ ಪೊಲೀಸ್ ಅವರು ಫೆಸಿಲಿಟಿ ಇರಬೇಕು ಅಲ್ಲ ಅವ್ರು ಹೇಳಿದ್ದೇನೆ ಗೊತ್ತಾ ಪರ್ಮಿಷನ್ ತಗೊಂಬೇಕು ಸರ್ಕಾರದಿಂದ ಪರ್ಮಿಷನ್ ಈಗೆಲ್ಲ ಇದೆ ಬಿಸ್ನೆಸ್ ಏನ್ರಿ ಪರ್ಮಿಷನ್ ಕೊಡಕ್ಕೆ ಅಲ್ಲಿ ಎಚ್ಪಿ ಗ್ಯಾಸ್ ಇಂಥವ್ ಮಾತ್ರ ಪರ್ಮಿಷನ್ ಕೊಡ್ತಾರೆ ಇದು ಬಿಸ್ನೆಸ್ ಅಲ್ಲ ಇದು ಇದು ಬಿಸ್ನೆಸ್ ಅಂದ್ರೆ ಏನ ಸಿಲಿಂಡರ್ ನಮ್ಗೆ ಎಮರ್ಜೆನ್ಸಿ ಶಾರ್ಟೇಜ್ ಆಯ್ತು ಲೈಟ್ ಇರ್ಬೇಕು ಗ್ಯಾಸ್ ಲೈಟ್ ಇರ್ಬೇಕು ಇಂಥವ್ ಡಂಪ್ ನಿಮ್ ಮನೇಲಿ ಕುತ್ಕೊಂಡು ನೀವೇ ಮಾಡ್ಕೊಂತೀವ ಸಿಲಿಂಡರ್ಗೆ ಒಂದ್ ಸಿಲಿಂಡರ್ಗೆ ಇಷ್ಟು ಅಂತ ಇನ್ಸೂರೆನ್ಸ್ ಇರುತ್ತೆ ನಾವು ಒಂದ್ ಸಿಲಿಂಡರ್ ತಗೊಳ್ತೀವಲ್ಲ ತಗೊಂಡ್ಮೇಲೆ ನಮ್ಗೆ ಇಷ್ಟು ಅಂತ ನಾವು ಕರೆಕ್ಟ್ ಆಗಿ ಅಲ್ಲಿ ರಿಜಿಸ್ಟರ್ ಮಾಡಿದ್ರು ದೊಡ್ಡ ದೊಡ್ಡ ಸಿಲಿಂಡರ್ ತಗೊಂತೀವಿ ಇವಕ್ಕೆಲ್ಲ ಇವಕ್ಕೆಲ್ಲ ಪರ್ಮಿಷನ್ ಬೇಕಲ್ಲ ತುಂಬಕ್ಕೆ ತುಂಬಾ ಇಂತ ಪರ್ಮಿಷನ್ ತಗೊಂಡ್ರೆ ಇಂತವ್ ಪರ್ಮಿಷನ್ ಕೊಡ್ತಾರೆ ನಾವು 20 ವರ್ಷ ಆಯ್ತು
ಒಟ್ಟಿನಲ್ಲಿ ಸದ್ಯಕ್ಕೆ ಅದೃಷ್ಟ ಪೊಲೀಸರ ಕೈಗೆಲ್ಲ ಸಿಕ್ಕಿಲ್ವಲ್ಲ ನೀನು ಸಿಗತ್ ನಾವ್ ಇದೇನು ಬಿಸ್ನೆಸ್ ಅಲ್ಲ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಎಮರ್ಜೆನ್ಸಿಗೆ ಮಾತ್ರ ದೇವಸ್ಥಾನ ಉತ್ಸವ ಇದೆ ಫಂಕ್ಷನ್ ಇದೆ ಇಂಥವ್ ಮಾತ್ರ ಬಿಟ್ರೆ ನಾವು ಅದ್ರಲ್ಲ ಈ ಕೆಲಸ ಮಾಡಕ್ಕೆ ಹೋಗಲ್ಲ ಆದ್ರೂ ಪರ್ಮಿಷನ್ ತಗೋಕಲ್ವಾ ಪರ್ಮಿಷನ್ ತಗೋಣಕ್ ನೀವು 50 ರೂಪಾಯಿಗೆ ಪರ್ಮಿಷನ್ ತಗೋಣ ಇದು ದುಡಿಮೆ ಮಾಡೋದಾದ್ರೆ ಇದ ಪರ್ಮಿಷನ್ ತಗೋಬಹುದು ನಮಗೆ ಇದು ದುಡಿಮೆ ಇಲ್ಲ ಇದರಲ್ಲಿ ಏನ ಎಮರ್ಜೆನ್ಸಿಗೆ ತಾತ್ಕಾಲಿಕಕ್ಕೆ ವ್ಯವಸ್ಥೆ ಅಯ್ಯೋ ನಮ್ಮ ಬಜಾಣ ನಾಲ್ಕು ಕೆಜಿ ಆಗುತ್ತಾ ಚೇಂಜ್ ಮಾಡಲಿಲ್ಲ ಆಗ್ತಿರ್ಲಿಲ್ಲ ಗೊತ್ತಾ ಅರ್ಧ ಕೆಜಿ ಹೇಳಕ್ ಒಂದೊಂದು ಗಂಟೆ ಬೇಕಾದ್ರು ಅದಕ್ಕೆ ವಸೂಲಿ ಅಂತ ಕೊಡ್ತೀನಿ ಅಂದೆ ಇದಕ್ಕೆ ಬೇಕು ಏನು ಅಷ್ಟೊಂದು ಸಿಲಿಂಡರ್ ಮಾಡ್ಕಿದಿ ಎಲ್ಲ ಡೇಟ್ ಆಗಿರೋ ನನ್ಗೆ ಟೈಮ್ ಇರಲಿಲ್ಲ ರೀಫಿಲ್ ಮಾಡಿಲ್ಲ ಸ್ಟವ್ ಫಿಟ್ ಮಾಡ್ಕೊಡ್ಬೇಕಾ ಸ್ಟವ್ ಸರಿ ಇಲ್ಲ ಕಣ ನೋಡೋಣ ಏನಾಗೋದು ಅವತ್ತ ನೋಡ್ತಾರೆ ಕೆಜಿ ಎಷ್ಟು ಸಿಲಿಂಡ್ರು ಕೆಜಿ ಎಷ್ಟು ಅಲ್ಲ ಒಂದು ಕೆಜಿ ಎಷ್ಟು ದೇವಣ್ಣ ಕಮ್ಮಿ ಮಾಡ್ಕೊಳ್ಳೋಣ ಕೆಜಿ ಎಷ್ಟು ಇನ್ನೆಷ್ಟು ಕೆಜಿ ಕೆಜಿ ಬೇರೆ ಎಷ್ಟು ಕೊಡ್ತೀರಾ 150 ಊಟಲಿ ಮಾಡಿ ಕೂಲಿ ಅಂತ ಇದು ಲಾಭ ಅಂತ ಅಲ್ಲ ನಾನೇ ಟೈಪ್ ಮಾಡಿ ಇಲ್ಲ ಇಲ್ಲ ಅರ್ಧ ಕೆಜಿನೂ ಹೋಗ್ತೇನೆ ಇಲ್ಲಿ ಬರೋದು ಇನ್ನೂ ಒಂದು 10 ಗಂಟೆ ಹೋಗಿ ಅಲ್ಲೇ ಕುತ್ಕೊಬೇಕು ನೋಡ್ತಾ ಇದ್ದೆ ಅದು ಕೇಳಿ ಅವ್ರ ಜೊತೆಗೆ ಸ್ಕೂ ಹಾಕಿ ಟೈಪ್ ಮಾಡೋ ಫುಲ್ ಜಾಮ್ ಆಗಿತ್ತು ಅದನ್ನ ಸ್ಟೋನ್ಸಲ್ಲಿ ಚೇಂಜ್ ಮಾಡಿ ಮತ್ತೆ ಟೆಸ್ಟ್ ಮಾಡಿ ಹಾಕಿ ರೀಫಿಲ್ ಮಾಡಿದ್ದು ಆಮೇಲೆ ಗ್ಯಾಸ್ ಬಂದಿತ್ತು ಫಸ್ಟ್ 10 ನಿಮಿಷ ಗ್ಯಾಸ್ ಬಂದೇ ಇಲ್ಲ ಉಡಲಿ ನಾಲ್ಕು ಕೆಜಿ ತುಂಬಿದೆ ಅದು ಫುಲ್ ತುಂಬಿ ಫುಲ್ ಇಲ್ಲ ಅಂದ್ರೆ ಅರ್ಧ ಕೆಜಿ ಗೇಟ್ ಇಲ್ಲೇ ಬೇಕಲ್ಲ ಗ್ಯಾಸ್ ಇಲ್ಲ ಆಗಲ್ಲ ಹಂಗಾಗಿ ಅದಂತೂ ನೀವು ರೀಫಿಲ್ ಓವರ್ ಕೊಟ್ಟಿದ್ದೀವಿ ಅಷ್ಟೇ ನಾನೇ ಟೈಪ್ ಮಾಡಿ ಇಲ್ಲ ಇಲ್ಲ ಅರ್ಧ ಕೆಜಿನೂ ಹೋಗ್ತೇನೆ ಇಲ್ಲಿ ಬರೋದು ಇನ್ನೂ ಒಂದು 10 ಗಂಟೆ ಹೋಗಿ ಅಲ್ಲೇ ಕುತ್ಕೊಬೇಕು ನೋಡ್ತಾ ಇದ್ದೆ ಅದು ಕೇಳಿ ಅವ್ರ ಜೊತೆಗೆ ಸ್ಕೂ ಹಾಕಿ ಟೈಪ್ ಮಾಡೋ ಫುಲ್ ಜಾಮ್ ಆಗಿತ್ತು ಅದನ್ನ ಸ್ಟೋನ್ಸ್ ಅಲ್ಲಿ ಚೇಂಜ್ ಮಾಡಿ ಮತ್ತೆ ಟೆಸ್ಟ್ ಮಾಡಿ ಹಾಕಿ ರೀಫಿಲ್ ಮಾಡಿದ್ದು ಆಮೇಲೆ ಗ್ಯಾಸ್ ಬಂದಿತ್ತು ಫಸ್ಟ್ 10 ನಿಮಿಷ ಗ್ಯಾಸ್ ಬಂದೇ ಇಲ್ಲ ಉಡಲಿ ನಾಲ್ಕು ತುಂಬಿದೆ ಅದು ಫುಲ್ ತುಂಬಿ ಫುಲ್ ಇಲ್ಲ ಅಂದ್ರೆ ಅರ್ಧ ಕೆಜಿ ಗೇಟ್ ಇಲ್ಲೇ ಬೇಕಲ್ಲ ಏನು ಗ್ಯಾಸ್ ಇಲ್ಲ ಆಗಲ್ಲ ಹಂಗಾಗಿ ಅದಂತೂ ನೀವು ರೀಫಿಲ್ ಓನರ್ ಕೊಟ್ಟಿದ್ದೀವಿ ಅಷ್ಟೇ ಇಲ್ಲ ಅಂದ್ರೆ ಅರ್ಧ ಕೆಜಿ ಗೇಟ್ ಇಲ್ಲೇ ಬೇಕಲ್ಲ ಏನು ಗ್ಯಾಸ್ ಇಲ್ಲ ಆಗಲ್ಲ ಹಂಗಾಗಿ ಅದಂತೂ ನೀವು ರೀಫಿಲ್ ಓನರ್ ಕೊಟ್ಟಿದ್ದೀವಿ ಅಷ್ಟೇ ದೇವರಾಜ ಮನೆಯಲ್ಲಿ ಗ್ಯಾಸ್ ಮಾಫಿಯಾ ಜೋರಾಗಿದ್ದು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಹಳೆಬೀಡು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದರಿಂದ ಯಾವುದಾದರೂ ಅನಾಹುತಗಳು ಸಂಭವಿಸಿದ್ರೆ ಅಧಿಕಾರಿಗಳಿಗೆ ಕಾರಣ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಸ್ಟಾರ್ ನ್ಯೂಸ್ 1 ಕನ್ನಡ ಹಾಸನ.